ಸ್ವಚ್ಛ ಭಾರತ್ ಅಭಿಯಾನದಡಿ ಯಾದಗಿರಿ ಜಿಲ್ಲೆಯ ಶಹಾಪೂರು ತಾಲೂಕಿನ ಕೊಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳಲ್ಲಿ ಹಸಿಕಸ ಕಸವನ್ನು ಸ್ವಚ್ಛತಾ ವಾಹನದ ಮೂಲಕ ಸಂಗ್ರಹಿಸಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಂಸ್ಕರಿಸಿ ವಿಲೇವಾರಿ ಮಾಡಲಾಗುತ್ತಿದೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸಂಜೀವಿನಿ ಯೋಜನೆಯಡಿ ನೋಂದಾಯಿತ ಕಾಳಿಕಾದೇವಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಪ್ರತಿದಿನ ಸ್ವಚ್ಛತಾ ವಾಹಿನಿ ವಾಹನದ ಮೂಲಕ ಗ್ರಾಮದ ಬೀದಿಯಲ್ಲಿ ಸಂಚರಿಸಿ ಕಸ ಸಂಗ್ರಹಿಸುತ್ತಿದ್ದಾರೆ ಕಸ ಸಂಗ್ರಹಿಸುವ ಉತ್ತಮ ಕಾರ್ಯನಿರ್ವಹಣೆಗೆ ಹೊನ್ನಮ್ಮ ಮಲ್ಲಪ್ಪ ಅವರನ್ನು ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ನಾಲ್ಕು ಆಚರಣೆ ಪ್ರಯುಕ್ತ ದೆಹಲಿಯಲ್ಲಿ ಜರುಗಿದ ಸ್ವಚ್ಛತಾ ದಿವಸ ಮತ್ತು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ದೂರದರ್ಶನದೊಂದಿಗೆ ಹೊನ್ನಮ್ಮ ಮಲ್ಲಪ್ಪ ಕೊಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ವಾಹಿನಿ ವಾಹನದಲ್ಲಿ ಪ್ರತಿದಿನ ಗ್ರಾಮದ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸಲಾಗುತ್ತಿದೆ ಈ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ತಮ್ಮನ್ನು ಗುರುತಿಸಿ ಸನ್ಮಾನಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಅಷ್ಟೇ ನೋಡ್ರಿ ಇನ್ನಾದ್ರೂ ಮಾಡ್ಬೇಕು ನಾವು ಹಂಗೆ ಮಾಡ್ಬೇಕು ಎಲ್ಲ ಊರಲ್ಲಿನ ಮಾಡಬೇಕು ಎಲ್ಲ ಹಳ್ಳಿಯಲ್ಲಿ ಸಿಟಿಯಾಗಿದ್ದಾಗ ನಮ್ಮ ಹಳ್ಳಿನೇ ಆಗ್ಬೇಕು ಅನ್ನೋದು ನಮ್ಮ ನಾವು ಗ್ರಾಮಸ್ಥೆ ಲಕ್ಷ್ಮಿ ಪ್ರತಿನಿತ್ಯ ಸ್ವಚ್ಛತಾ ವಾಹಿನಿ ವಾಹನದ ಮೂಲಕ ಕಸ ಸಂಗ್ರಹಿಸಲಾಗುತ್ತಿದ್ದು ಸ್ವಚ್ಛತೆ ಕಾಪಾಡಿಕೊಳ್ಳಲು ಸಹಾಯವಾಗಿದೆ ಎಂದರು ಬೆಟ್ಟಾಗಿ ಡೆಬಿಗಳಿಗೆ ಜಾ ಡೆಬಿಗಳಿಗೆ ಯಾಕಿ ದಿರನಿತ್ಯ ಗಾಡಿ ಬರುತ್ತೆ ಒಂದು ದಿನಾನೂ ತಪ್ಸೋದಿಲ್ಲ ಆತರ ಅಷ್ಟೇ ರಜೆ ಇರುತ್ತೆ ಚೆನ್ನಾಗಿ ಗಾಡಿ ಅದು ಎಲ್ಲ ನಮ್ಮ ಊರಲ್ಲಿ ಉಪಯೋಗ ಮಾಡ್ತಾರಾ ಕೊಳ್ಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ 나ಯಕ್ ಸ್ವಚ್ಛತೆ ಕುರಿತು ವಿವಿಧ ಕಾರ್ಯಕ್ರಮಗಳ ಮೂಲಕ ಕಸ ವಿಲೇವಾರಿ ಹಾಗೂ ಸ್ವಚ್ಛತಾ ವಾಹಿನಿ ವಾಹನ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಕನಿಷ್ಠ ಪಕ್ಷ ಅವತ್ತಿನ ದಿನ ನಾಲ್ಕುನೂರ ಹಿಡಿದು ಮನೆಗಳ ತನಕ ಭೇಟಿ ಕೊಟ್ಟು ಮೂವತ್ತರಿಂದ ಮೂವತ್ತೈದು ಕೆಜಿ ತನಕ ಒಣ ಕಸ ಸಂಗ್ರಹಣೆ ಮಾಡಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ತಿಂಗಳಿಗೆ ಕಡಿಮೆ ಅಂದ್ರೂ ಸಾವಿರದಿಂದ ಕೆ ಕೆಜಿ ತನಕ ಕಸವನ್ನು ಸಂಗ್ರಹಣ ಮಾಡ್ತಾ ಇದೇವೆ ಪ್ರತಿ ತಿಂಗಳ ಐದಾರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಶೇಖರ್ ಬಿರಾದರ್ ಕೊಳ್ಳೂರು ಗ್ರಾಮ ಪಂಚಾಯಿತಿಯು ಎಂಬತ್ತು ಸಾವಿರಕ್ಕೂ ಹೆಚ್ಚು ಮೌಲ್ಯದ ಕಸ ಸಂಗ್ರಹಿಸಿ ವಿಲೇವಾರಿ ಮಾಡಿದೆ ಸ್ವಚ್ಛತೆ ಕಾಪಾಡುವ ಮೂಲಕ ಆರೋಗ್ಯಕ್ಕೆ ನೆರವಾಗಲಿದೆ ಎಂದರು ವಿವಿಧ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಅಲ್ಲಿ ನಾಲ್ಕು ದಿನಗಳ ಕಾಲ ಕಾಲ ಒಂದು ತರಬೇತಿಯನ್ನು ಆಯೋಜನೆ ಮಾಡೋದ್ರ ಮೂಲಕ ಯಾವ ರೀತಿ ಘಟಕ ನಿರ್ವಹಣೆ ಮಾಡಬೇಕನ್ನೋದನ್ನು ಒಂದು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ